ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಾಗೆ ಸ್ವಾಗತ ಇವತ್ತೇನಂದರೆ ಒಂದು ಸಿಂಪಲ್ಲಾಗಿ ಒಂದು ಚಿತ್ರಾನ್ನ ಮಾಡೋಣ ಇದು ಹೇರಳೆಕಾಯಿ ಚಿತ್ರಾನ್ನ ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಪಕ್ಕದಲ್ಲೇ ಇರೋ ಒಂದು ಬೆಲ್ ಹೈಕನ್ ಪ್ರೆಸ್ ಮಾಡಿ ಇವಾಗ ನಾನು ಒಂದು ಹಿರಳಿಕಾಯಿ ತೊಗೊಂಡಿದ್ದೀನಿ ಇದನ್ನು ಹಿರಳಿಕಾಯಿ ಅಂತಲೂ ಹೇಳ್ತಾರೆ ಇದನ್ನು ನಾನು ಕಟ್ ಇದ್ದೀನಿ ಇದು ನಾನು ಚೆನ್ನಾಗಿ ತೊಳೆದು ತೊಗೊಂಡಿರೋದು ಮತ್ತು ಏನಂದರೆ ಇದನ್ನು ನೀವು ಆವಾಗವಾಗ ಸ್ವಲ್ಪ ಸಿಕ್ಕಿದ್ರೆ ನಿಮಗೆ ಖಂಡಿತ ಇದನ್ನು ಯಾವಾಗವಾಗ ಯೂಸ್ ಮಾಡ್ಕೊಳ್ಳಿ ಏನಕ್ಕೆಂದರೆ ಇದು ಸ್ಕಿನ್ಗೆ ಮತ್ತು ಹೇರ್ ಫಾಲಿಗಂತೂ ತುಂಬ ಒಳ್ಳೆಯದು ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ವೆಯ್ಟ್ ಲಾಸ್ ಯಾರು ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರಿಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಇದು ಮತ್ತು ಏನಂದರೆ ಇವಾಗ ಇದನ್ನು ಒಂದು ಎರಡು ಸ್ಪೂನಷ್ಟು ಈ ಜ್ಯೂಸ್ ತೊಗೊಂಡು ಬೆಳಗಿನ ಟೈಮು ಸ್ವಲ್ಪ ಹನಿ ಮತ್ತು ಒಂದು ಸ್ವಲ್ಪ ಬಿಸಿ ನೀರಿಗೆ ಇದನ್ನು ಎವ್ರಿ ಡೇ ಅಟ್ಲೀಸ್ಟ್ ಒಂದು ಅಷ್ಟು ದಿನ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಹತ್ರ ಕಂಟಿನ್ಯೂಸಾಗಿ ಕಂಟಿನ್ಯೂಸ್ ಆಗಿ ನೀವು ಕುಡಿತಾ ಬಂದರೆ ವೆಯ್ಟ್ ಲಾಸಿಗಂತೂ ತುಂಬ ಯೂಸ್ ಆಗುತ್ತೆ ಇದು ನೋಡಿ ಈಗ ನಾನು ತೊಗೊತಾ ಇದ್ದೀನಲ್ವ ಜ್ಯೂಸು ಈ ಥರ ಕ್ಲೀನಾಗಿ ತೊಗೋಬೇಕು ಜ್ಯೂಸ್ ಎಲ್ಲ ನೀವು ಎಷ್ಟು ತೆಗಿತೀರ ಅಷ್ಟು ಜ್ಯೂಸ್ ಬರುತ್ತೆ ನಾನು ಸ್ಟೌವ್ ಮೇಲೆ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕೊಂಡಿದ್ದೀನಿ ನೀವು ಬೇಕಂದರೆ ತುಪ್ಪನೂ ಹಾಕೋಬೋದು ಕಡಲೆ ಬೀಜ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಇದು ಕಡಲೆ ಬೀಜ ಏನು ಗೊತ್ತಾ ನೀವು ಫಸ್ಟೇ ಹಾಕಿಬಿಟ್ರೆ ಕಡಲೆ ಬೀಜ ಅದು ತುಂಬ ಕ್ರಿಸ್ಪಿ ಥರ ಬರಲ್ಲ ನಿಮಗೆ ಆ ಗರಿ ಗರಿ ಅನ್ನೋದು ಸಿಗೋಲ್ಲ ನಿಮಗೆ ಮತ್ತು ಕಡಲೆ ಬೀಜ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಏನಕ್ಕೆಂದರೆ ಇಲ್ಲಾಂದರೆ ಒಳಗಡೆ ಅದು ಬೇಯಲ್ಲ ಅದು ಹಾಗೆಯೇ ಹಸಿ ಹಸಿ ಇರುತ್ತಲ್ವ ಸೊ ನೀವು ಕಡಿಮೆ ಬ ನಿಧಾನಕ್ಕೆ ಮ ಬೇಯಿಸ್ತಾ ಇದ್ದರೆ ಈ ಥರ ಚೆನ್ನಾಗಿ ಮೇಲುಗಡೆ ಎಲ್ಲ ಸಿಪ್ಪೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಥರ ಆಗುತ್ತೆ ಇವಾಗ ನಾನು ಆಗಿದೆ ಇದು ನಾನು ತೆಗೆದಿಟ್ಕೊತಾ ಇದ್ದೀನಿ ಸಪ್ರೇಟು ಮತ್ತು ಇವಾಗ ಅದೇ ಬಾಣಲೇಲಿ ಒಂದು ಸ್ಪೂನ್ ಎಕ್ಸ್ಟ್ರಾ ಇನ್ನೊಂದು ಸ್ಪೂನನ್ನು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕೊಂಡು ಮತ್ತು ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕೊಂಡಿದ್ದೀನಿ ಮತ್ತು ಒಂದು ಎರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹುರಿಯಣ ಏನಕ್ಕೆಂದರೆ ಇದು ಸ್ವಲ್ಪ ಕೆ ಕೆಂಪಾಗಬೇಕಲ್ವ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲಿ ಮತ್ತು ಏನಂದರೆ ಇವಾಗ ಈರುಳ್ಳಿ ಏನಾದರೂ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕೊಂಡು ನಿಮಗೆ ಈರುಳ್ಳಿ ಚೆನ್ನಾಗಿ ಬೇಗ ಬೇಯುತ್ತೆ ನೀವು ಯಾವುದೇ ಅಡುಗೆ ಮಾಡಬೇಕಂದ್ರೂ ಈರುಳ್ಳಿ ಸ್ವಲ್ಪ ಲೇಟ್ ಆಗುತ್ತಲ್ವ ಬೇಯೋದು ಹಾಗಾಗಿ ನೀವು ಇದನ್ನು ಯೂಸ್ ಮಾಡಿ ಬೇಗ ಆಗುತ್ತೆ ಮತ್ತು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಹಾಂ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಚಿತ್ರಾನ್ನ ಅಂದರೆ ಅದು ಅರಿಶಿನ ಇದ್ರೇ ಚಿತ್ರಾನ್ನ ಅಂತ ಅನ್ನಿಸ್ಕೊಳ್ಳೋದು ಸೊ ಟೇಸ್ಟೇ ಚೆನ್ನಾಗಿರುತ್ತೆ ನಿಮಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಅರಿಶಿಣ ಹಾಕಿದ್ದೀನಲ್ವ ಅರಿಶಿಣ ಹಾಕಿದ್ಮೇಲೆ ಸ್ವಲ್ಪ ಒಂದು ನಿಮಿಷ ಅಷ್ಟೇ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ಟವ್ ಆಫ್ ಮಾಡಬೇಕು ಏನಕ್ಕೆಂದರೆ ಇವಾಗ ನಾವು ಅದು ಇದಾಗ್ತೀವಲ್ವ ಹಿರಳೆಕಾಯ್ದು ರಸ ಎಲ್ಲ ಹಾಕ್ತೀವಲ್ವ ಹಾಗಾಗಿ ಸ್ಟವ್ ಹಾನ್ ಆಗಿರೋದು ಬೇಡ ಸಾಕು ಇವಾಗ ಆಗಿದೆ ನಾನು ರೈಸ್ ಹಾಕ್ಕೊಂಡಿದ್ದೀನಿ ರೈಸ್ ಹಾಕ್ಕೊಂಡ್ಮೇಲೆ ಅದು ಹಿರುಳೆಕಾಯ್ದು ರಸ ಎಲ್ಲ ಜ್ಯೂಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕೊತಾ ಇದ್ದೀನಿ ಮತ್ತು ನಾನು ಆವಾಗಲೇ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಏನಕ್ಕೆ ಅದು ರೈಸ್ ಎಲ್ಲ ಸ್ವಲ್ಪ ವೈಟ್ ವೈಟಿಗೆ ಇರುತ್ತಲ್ವ ಅದೆಲ್ಲ ಕ್ಲೀನಾಗಿ ಕೂಡಬೇಕು ಅಲ್ಲಿ ತನಕ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಏನಂದರೆ ಬೆಳೆಯೋ ಮಕ್ಕಳಿಗಂತೂ ವಿಟಮಿನ್ ಸಿ ಅನ್ನೋದು ತುಂಬ ಮುಖ್ಯ ಇರುತ್ತೆ ಏನಕ್ಕೆ ಅವರಿಗಂತೂ ಬೇಕೇ ಬೇಕಾಗುತ್ತೆ ಅಂಥವರಿಗಂತೂ ಇದನ್ನು ಅಟ್ಲೀಸ್ಟ್ ನಿಮಗೆ ಇದು ಸಿಕ್ಕಿದ್ರೆ ಖಂಡಿತ ಇದನ್ನಂತೂ ಅಟ್ಲೀಸ್ಟ್ ಒಂದು ಒಂದ್ಸರಿನಾದ್ರೂ ಮಾಡಿಕೊಡಿ ಇದನ್ನು ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗಂತೂ ನೋಡಿ ಇವಾಗ ಆಗಿದೆ ನಾನು ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕಿದ್ದೀನಿ ಬೇಕು ಅಂದರೆ ಇದಕ್ಕೆ ನೀವು ಸ್ವಲ್ಪ ಗೋಡಂಬಿನೂ ಹಾಕೋಬೋದು ಚೆನ್ನಾಗಿ ಇನ್ನೂ ಚೆನ್ನಾಗಿರುತ್ತೆ ನಾನೇನು ಹಾಕಲಿಲ್ಲ ಆಗಿ ಅಟ್ಲೀಸ್ಟ್ ಒಂದು ಐದು ನಿಮಿಷಕ್ಕೆ ಮಾಡ್ಕೊಬೋದಲ್ವ ಈಗ ಮನೇಲಿ ಸಮ್ ಟೈಮ್ಸ್ ಇರುತ್ತೆ ಒಂದೊಂದು ಟೈಮ್ ಇರಲ್ಲ ಅಲ್ವಾ ಅಂಥ ಟೈಮಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಾನು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದು ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ಏನಂದ್ರೆ ಇದು ನೀವು ಅವಲಕ್ಕಿ ಇದು ಹಿರಳೆಕಾಯಿ ಇದೆಯಲ್ವಾ ಹಿರಳೆಕಾಯಿನ ನೀವು ಅವಲಕ್ಕಿಗೆ ಯೂಸ್ ಮಾಡಿ ಅವಲಕ್ಕಿ ಚಿತ್ರಾನ್ನ ಮಾಡ್ತೀವಲ್ವ ಈಗ ನಿಂಬೆಹಣ್ಣು ಹಾಕ್ತೀವಲ್ವ ಅದೇ ಥರ ಇದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಎಲ್ಲರೂ ಒಳ್ಳೆ ಊಟ ಮಾಡಿ ಆರೋಗ್ಯವಾಗಿರಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್